ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಎಮ್ನೂರ್ ಕನ್ನಡ ಐಟೆಕ್ ಇನ್ ಕನ್ನಡ ಇಂದ. ಇವತ್ತು ನಾನು ನಿಮ್ಗೆ ಒಂದಿಷ್ಟು ಗೂಗಲ್ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ, ತುಂಬ ಯೂಸ್ಫುಲ್ ಇದೆ, ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೀವೇನಾದರೂ ಕ್ಯಾಲ್ಕುಲೇಟರ್ ಮಾಡ್ಬೇಕಂತಂದ್ರೆ ಇಲ್ಲೇ ಗೂಗಲಲ್ಲೇ ಮಾಡ್ಕೋಬೋದು ಸ್ನೇಹಿತರೆ. ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಐ ಪಿ ಅಡ್ರೆಸ್ ಇದೆ. ಐ ಪಿ ಅಡ್ರೆಸ್ಸಲ್ಲಿ ನಾನು 30-15 ನೋಡಿ ಸ್ನೇಹಿತರೆ, 30-15 ಈಸ್ ಈಕ್ವಲ್ ಟು 15. ಸೊ ನಮಗೆ ಆನ್ಸರ್ ಕೂಡ ಬಂದುಬಿಡುವಂಥದ್ದು. ಇಷ್ಟು ಈಸಿಯಾಗಿ ನಿಮಗೆ ಯೂಸ್ ಆಗುವಂಥದ್ದು. ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ, 30+50. ಸೊ ನೋಡಿ ಸ್ನೇಹಿತರೆ, 30+50 18. ಈ ಥರ ನಾವು ಕ್ಯಾಲ್ಕುಲೇಟರ್ ಸಂಬಂಧಪಟ್ಟಂಥದ್ದು ಯಾವುದೇ ರೀತಿಯಾದ ಕ್ಯಾಲ್ಕುಲೇಟರ್ ರಿಲೇಟೆಡ್ ವರ್ಕ್ ಮಾಡುವಂಥದ್ದು ತುಂಬ ಯೂಸ್ಫುಲ್ ಇದೆ ಸ್ನೇಹಿತರೆ. ಈ ಒಂದು ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗುತ್ತೆ ಅನ್ಕೊತೀನಿ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಈಗ ಯಾರ್ದಾದ್ರೂ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ನಮಗೆ, ಎಕ್ಸಾಂಪಲ್ ಬಗ್ಗೆ ನಾವು ಯಾವುದೋ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರ್ತೀವಿ. ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಅಂಬೇಡ್ಕರ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ಅಂಬೇಡ್ಕರ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಕಾಯ್ತು ಅಂತಂದರೆ ಅದು ಅವ್ರ ಬಗ್ಗೆ ನಾವು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವ್ರದ್ದು ಇನ್ಫಾರ್ಮೇಷನ್ನನ್ನು ನಾವು PDFಲ್ಲಿ ನಾವು ಡೌನ್ಲೋಡ್ ಮಾಡಬೇಕಾಗಿತ್ತು ಅಂತಂದರೆ, PDFಲ್ಲಿ ಕನ್ವರ್ಟ್ ಮಾಡಬೇಕಂತಂದರೆ ನೋಡಿ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಷನ್ನ ನಾವು Ctrl+P ಅಂತ ಪ್ರೆಸ್ ಮಾಡಬೇಕಾಗುತ್ತೆ. Ctrl+P ಅಂತ ಪ್ರೆಸ್ ಮಾಡಿ ಅಲ್ಲಿ ನಮಗೆ ಡಿಸ್ಟಿನೇಷನ್ ಅಂತ ಇರುತ್ತೆ ಸ್ನೇಹಿತರೆ. ಇಲ್ಲಿ ಸೇವ್ ಆ್ಯಸ್ PDF ಅಂತ ಇರುತ್ತೆ. ಇಲ್ಲಿ ಸೇವ್ ಆ್ಯಸ್ PDF ಅಂತ ತೊಗೊಂಬಿಟ್ಟು ಇಲ್ಲಿ ಸೇವ್ ಅಂತ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಸೇವ್ ಅಂತ ತೊಗೊಂಡು ಡೆಸ್ಕ್ಟಾಪಲ್ಲಿ ನಾವು ಸೇವ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈಗ ಸೇವ್ ಆಗಿದೆ ಈ ಒಂದು ಫೈಲು ನಮಗೆ PDFಲ್ಲಿ ಸೇವ್ ಆಗಿರುವಂಥದ್ದು. ಅಂದರೆ PDFಲ್ಲಿ ನಾವು ಏನು ಮಾಡ್ಕೋಬೋದು, ಅದನ್ನು ಸೇವ್ ಮಾಡ್ಕೋಬೋದು. ಈ ಒಂದು ನಿಮಗೆ ಒಂದು ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಇನ್ಫಾರ್ಮೇಷನ್ ತಿಳ್ಕೊಂಡ ಸ್ನೇಹಿತರೆ, ಈಗ ಎಕ್ಸಾಂಪಲ್ ನಾವು ಹೇಳಬೇಕಂತಂದ್ರೆ PDF ಫೈಲನ್ನು ನಾವು PDF ಒಂದು ಸಾಫ್ಟ್ವೇರಲ್ಲಿ ಓಪನ್ ಮಾಡಬೇಕಾಗುತ್ತೆ, ಬೇರೆ ಒಂದು ಅದು ಅಪ್ಲಿಕೇಶನಲ್ಲಿ ಓಪನ್ ಆಗೋದಿಲ್ಲ. ಈಗ ನಾನು ಆಲ್ರೆಡಿ ಈಗ ಒಂದು PDF ಫೈಲ್ ಓಪನ್ ಮಾಡ್ಕೊಂಡಿದ್ದೀನಿ. BR ಅಂಬೇಡ್ಕರ್ ಅವ್ರದ್ದು ಒಂದು ಇನ್ಫಾರ್ಮೇಷನ್ ನಾನು PDF ಫೈಲಲ್ಲೇ ಇದೆ. ಆ PDF ಫೈಲನ್ನು ನಾವು PDF ಫೈಲಲ್ಲೇ ಓಪನ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಓಪನ್ ಆಗಲ್ಲ. ಅದನ್ನು ನಾವು ಏನು ಮಾಡ್ಬೋದು ಅಂತಂದರೆ ಗೂಗಲಲ್ಲಿ ಓಪನ್ ಮಾಡ್ಕೋಬೋದು ಸ್ನೇಹಿತರೆ. ಈಗ ನಾನು ತೋರಿಸ್ತಾ ಇದ್ದೀನಿ, ಈಗ ಈ ಒಂದು PDF ಫೈಲ್ ಇದೆ, ಇದನ್ನ ರೈಟ್ ಕ್ಲಿಕ್ ಮಾಡಿಬಿಟ್ಟು ಓಪನ್ ವಿತ್ ಅಂತ ತೊಗೊಂಬಿಟ್ಟು ಈ PDF ಫೈಲ್ ಇದೆ, ಬಟ್ ನಾನು ಈ PDF ಫೈಲ್ಸ್ ನಾನು ಅಲ್ಲಿ ಓಪನ್ ಮಾಡೋದಿಲ್ಲ. PDF ಸಾಫ್ಟ್ವೇರ್ ಇದೆ, ಅಲ್ಲಿ ಒಂದು ಓಪನ್ ಮಾಡೋದಿಲ್ಲ. ಅದನ್ನು ನಾನು ಗೂಗಲ್ ಕ್ರೋಮಲ್ಲಿ ನಾನು ಓಪನ್ ಮಾಡ್ಕೊತೀನಿ. ಈಸಿಯಾಗಿ ಅವರ ಒಂದು ಇನ್ಫಾರ್ಮೇಷನ್ ಓಪನ್ ಆಗುವಂಥದ್ದು. ಅದೇ ರೀತಿಯಾಗಿ ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಪ್ರಿಂಟ್ ಆದರೂ ತೊಗೋಬೋದು. ಟೋಟಲ್ 25 ಪೇಜಸ್ಸು ನಮಗೆ ಇವ್ರ ಬಗ್ಗೆ ಸಿಗುವಂಥದ್ದು ನೋಡಿ ಸ್ನೇಹಿತರೆ. ಈ ಥರ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಇನ್ಫಾರ್ಮೇಷನ್ ಇದೆ ಸ್ನೇಹಿತರೆ, ಈಗ ಯಾರ್ದಾದ್ರೂ ಒಂದು ಫೋಟೋ ಇರುತ್ತೆ, ನಮಗೆ ಅವ್ರ ಹೆಸರು ಗೊತ್ತಿರೋದಿಲ್ಲ, ಅವ್ರ ಬಗ್ಗೆ ನಮಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ, ಅಂಥ ಫೋಟೋಸ್ಗಳನ್ನು ನಾವು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೋಬೋದು. ಅಂದರೆ ಅವ್ರ ಬಗ್ಗೆ ನಾವು ಐಡೆಂಟಿಫೈ ಮಾಡ್ಕೋಬೋದು. ಯಾವ ರೀತಿಯಾಗಿ ಅಂತಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಇಮೇಜ್ ಅಂತ ಇದೆಯಲ್ಲ, ಆ ಇಮೇಜನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಈಗ ಇಲ್ಲಿ ಕ್ಯಾಮ್ರಾ ಇದೆ ನೋಡಿ ಸ್ನೇಹಿತರೆ, ಒಂದು ಈ ಫೋಟೋ ಕ್ಯಾಮ್ರಾ ಒಂದು ಚಿತ್ರ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಇದೆ ಸ್ನೇಹಿತರೆ, ಅಲ್ಲಿ ಅಪ್ಲೋಡ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ಚೂಸ್ ಫೈಲ್ಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಮಗೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ಈಗ ಒಂದು ಸುದೀಪ್ ಅವರ ಒಂದು ಫೋಟೋ ಇದೆ, ಅದನ್ನು ನಾನು ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ಆ ಒಂದು ಫೋಟೋ ನನಗೆ ಏನಾದರೂ ಅಕಸ್ಮಾತ್ ಗೊತ್ತಿಲ್ಲ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಅವ್ರು ಯಾರಂತ ಗೊತ್ತಿಲ್ಲ ಅಂತಂದ್ರೆ ನಮಗೆ ಇಲ್ಲಿ ಗೂಗಲಲ್ಲಿ ಆಟೋಮೆಟಿಕಲಾಗಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು, ಅವ್ರ ರಿಲೇಟೆಡ್ ಫೋಟೋಸ್ಗಳನ್ನು ನಮಗೆ ಕೊಡುವಂಥದ್ದು ನೋಡಿ ಸ್ನೇಹಿತರೆ. ಎಲ್ಲ ಅವರು ಸುದೀಪ ಈ ಥರ ಅವರೆಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಯಾವ ಬ್ಯಾಗ್ರೌಂಡಲ್ಲಿ ಬಂದಿದ್ದಾರೆ, ಎಲ್ಲ ಇನ್ಫಾರ್ಮೇಷನ್ಗಳನ್ನು ನಮಗೆ ಈ ಒಂದು ಗೂಗಲ್ ಕೊಡುತ್ತೆ ಸ್ನೇಹಿತರೆ. ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಈ ಒಂದು ಇನ್ಫಾರ್ಮೇಷನ್. ಅದೇ ರೀತಿಯಾಗಿ ಇನ್ನೊಂದು ಸ್ನೇಹಿತರೆ, ನಿಮಗೆ ವಿಡಿಯೋಸ್ ಪ್ಲೇ ಮಾಡಬೇಕಾಗಿರುತ್ತೆ. ವಿಡಿಯೋಸ್ ಪ್ಲೇ ಮಾಡಬೇಕಂದ್ರೆ ನಿಮ್ಗೆ ಗೊತ್ತಿದೆ, ಅದರದ್ದು ಆದಂಥ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ. ಈಗ ವಿಡಿಯೋಸು ಪ್ಲೇ ಅದು ಸಾಫ್ಟ್ವೇರ್ ನಮ್ಮ ಹತ್ರ ಇಲ್ಲ ಅಂತಂತಂದರೆ ಈ ಗೂಗಲಲ್ಲೇ ನಾವು ಇದನ್ನು ಪ್ಲೇ ಮಾಡ್ಕೋಬೋದಂಥದ್ದು. ಈಸಿಯಾಗಿ ನಾವು ಆ ವಿಡಿಯೋನ ಪ್ಲೇ ಮಾಡ್ಕೊಂಡು ಹೋಗಿ ಬರುತ್ತೆ. ಯಾವ ರೀತಿಯಾಗಿ ಅಂತಂದರೆ ಈ ಒಂದು ವಿಡಿಯೋಸನ್ನು ನಾನು ಈಗ ಮೌಸ್ ಹಿಡಿದ್ಬಿಟ್ಟು ಆ ಒಂದು IP ಅಡ್ರೆಸ್ಸಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಆಟೋಮೆಟಿಕಲಾಗಿ ನಾವು ಏನಾಗುತ್ತೆ ಅಂತಂದರೆ ಈ ಒಂದು ವಿಡಿಯೋ ಪ್ಲೇ ಆಗುವಂಥದ್ದು, ಯಾವುದೇ ಒಂದು ಸಾಫ್ಟ್ವೇರ್ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಇಲ್ಲೇ ಪ್ಲೇ ಆಗುವಂಥದ್ದು. ಈ ಥರ ನಮಗೆ ಒಂದಿಷ್ಟು ಗೂಗಲನ್ನು ತುಂಬ ಯೂಸ್ಫುಲ್ ಇದೆ. ಗೂಗಲಲ್ಲಿ ಇನ್ನೂ ಹಲವಾರು ಟಿಪ್ಸ್ಗಳಿದ್ದಾವೆ, ನಾವು ಮುಂದಿನ ವಿಡಿಯೋಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ನಿಮಗೆ ಈ ವಿಡಿಯೋ ಒಂದು ನಿಮಗೆ ಇಷ್ಟ ಅಂದಪ್ಪ ಅಂದರೆ, ತುಂಬ ಲೈಕ್ ಆಯಿತು, ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ದಯವಿಟ್ಟು ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.